ಗೈಸ್, ಬನ್ನರಘಟ್ಟಕ್ಕೆ ರೀಚ್ ಆಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ವ್ಲಾಗ್ಸ್. ಸೊ ಇವತ್ತೊಂದು ಸ್ಪೆಷಲ್ ವಿಡಿಯೋ, ಸ್ಪೆಷಲ್ ವ್ಲಾಗ್. ಏನಂದರೆ ಇವತ್ತು ನಮ್ಮೂರು ಜಾತ್ರೆ, ಅಂದರೆ ಬನ್ನರಘಟ್ಟ ಜಾತ್ರೆ. ಸೊ ಈಗ ತಾನೇ ಜಸ್ಟ್ ನಾನು ಅರುಣ್ ಅಮ್ಮ ಮನೆಗೆ ಬಂದ್ವಿ. ಸೊ ವಿಲ್ ಗೋ ಇನ್ಸೈಡ್, ಏನೇನು ಮಾಡ್ತಿದ್ದಾರೆ ಎಲ್ಲರೂ ನೋಡೋಣ, ಬನ್ನಿ. ಸೊ ಗೈಸ್, ನೋಡ್ತಾ ಇರ್ಬೋದು ನಮ್ಮ ಮಮ್ಮಿ ಇಲ್ಲಿದ್ದಾರೆ, ಅರುಣ್ ಅವ್ರು ಇಲ್ಲಿದ್ದಾರೆ, ಕಿರಣ್ ಅವ್ರು ನೋಡಿ, ಕೆ ಎನ್ ಡಿ ವ್ಲಾಗ್ಸ್ ಅವರು. ಹಾಯ್ ಮಾಡಿ, ಯಾರಿಗೂ ಜೋಶೇ ಇದೆ ಸಿಗೋದೊಂದಿನ ನೆಮ್ಮದಿಯಾಗಿ ರೆಸ್ಟ್ ಮಾಡ್ತಾ ಇದೀವಿ ಅದಕ್ಕೆ. ಸೊ ತುಂಬಾ ಬಿಸಿಲಿದೆ ಹೊರಗಡೆ. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ. ಇವತ್ತು ಬನ್ನರಘಟ್ಟ ಜಾತ್ರೆ. ಸೊ ಯೂಶಲಿ ಬನ್ನರಘಟ್ಟ ಜಾತ್ರೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ನೀರ್ ಮಜ್ಜಿಗೆ ಪಾನಕ ಎಲ್ಲ ಮಾಡ್ತೀವಿ. ಸೊ ಕೂಟ 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 ಅಂತೆ ಹಂಗಂದ್ರೆ ನೀರ್ ಮಜ್ಜಿಗೆ ಪಾನಕ ಎಲ್ಲ ಇವತ್ತು ಕೊಡ್ತೀವಿ, ನಾಳೆ ಊಟ ಎಲ್ಲ ಬಡಿಸ್ತೀವಿ ಎಲ್ರಿಗೂ, ಯಾರ್ಯಾರು ಬರ್ತಾರೋ ಎಲ್ರಿಗೂ. ಸೊ ಇವತ್ತು ನಮ್ಮ ಮನೇಲೂ ಪ್ರಿಪೇರ್ ಆಗಿದೆ. ಸೊ ಬನ್ನಿ, ಹೋಗಿ ಕುಡಿಯೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ಮಜ್ಜಿಗೆ, ಇದು ಪಾನಕ, ಇದು ಹೆಸರು ಬೇಳೆ. ಸೊ ಈ ಸಮ್ಮರ್ಗೂ ಇದಕ್ಕೂ ಸಖತ್ ಸೂಪರ್ ಆಗಿರುತ್ತೆ, ಲೈಕ್ ತುಂಬ ಒಳ್ಳೆ ಕಾಂಬಿನೇಷನ್. ಸೊ ನಾವು ಹೊರಗಡೆಯಿಂದ ಈಗ ಬಿಸಿಲಲ್ಲಿ ಬಂದಿದ್ದೀವಿ. ಸೊ ಈಗ ಬ್ಯಾಟಿಂಗ್ ಮಾಡೋದೆ. ಬನ್ನರಘಟ್ಟ ಜಾತ್ರೆ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಬನ್ನರಘಟ್ಟಿಂದ ಆಲ್ಮೋಸ್ಟ್ ಲೈಕ್ ಜಿಗಣಿ ಹತ್ತತ್ರವರೆಗೂ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದ್ರ ಪ್ರಯುಕ್ತ ಇವಾಗ ನಮ್ಮ ಮನೆಯಲ್ಲೂ ನೀರ್ ಮಜ್ಜಿಗೆ ಪಾನಕ ಮಾಡಿದ್ದೀವಿ. ಇದನ್ನ ಪ್ರತಿ ವರ್ಷ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಸೊ ಈ ವರ್ಷನೂ ಫಾಲೋ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಏನ್ ಗೊತ್ತಾ, ಇವ್ರು ನಮ್ಮ ಆಂಟಿ, ನಮ್ ಚಿಕ್ಕಮ್ಮ. ಈಗ ನಾವ್ ಬಂದೊಂದು 10 ನಿಮಿಷ ಆಯ್ತು, ಇನ್ನ ನಮ್ಮ ಅತ್ತಿಗೆ ಹೊರಗಡೆ ಬಂದಿಲ್ಲ. ಸ್ನಾನ ಮಾಡ್ತಾ ಇದಾರಂತೆ, ಮೇಕಪ್ ಮಾಡ್ಕೊಂತ ಇದಾರಂತೆ. ನಮ್ಮ ಅಣ್ಣಂಗ್ ಕೇಳಿದ್ರೆ ಎಲ್ಲೋ ನೀನ್ ಹೆಂಡತಿ ಅಂದ್ರೆ ನನ್ ಮೇಲೆ ರೇಗಾಡ್ತಾ ಇದಾರೆ ಫ್ರೆಂಡ್ಸ್ ಎಲ್ಲ. ಇನ್ನೇನು ಅಮ್ಮು, ಸೊ ವಾಟ್ ಅಮ್ಮು ಅಂದ್ರೆ ಯಾರು ಅಮ್ಮು? ಅಮ್ಮು. ಸೊ ವೆಯ್ಟ್ ಮಾಡ್ತೀವಿ, ನೀರ್ ಮಜ್ಜಿಗೆ ಪಾನಕ ಕುಡಿಬೇಕು, ಪೂಜೆ ಮಾಡ್ಬೇಕು. ಬಾರೆ ಅಮ್ಮ ಅಂದ್ರಿಂದ ಬಂದಿಲ್ಲ. ಸೊ ವೈಟಿಂಗ್ ಕರಿಯಲ್ಲ ನೆಂಟಿನ ಫ್ರೆಂಡ್ಸ್. ನೋಡಿ, ಬಬ್ಲು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಇವ್ರ ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ಓಹೋ ಸೂಪರ್ ಆಗಿದೆ, ಕ್ಯೂಟ್ ಬಾಯ್. ಥ್ಯಾಂಕ್ ಯು. ಸ್ನಾನ ಮಾಡ್ಬಿಟ್ಟು ಬಟ್ಟೆ ಹಾಕೋ, ಬೇಗ ಪೂಜೆ ಮಾಡ್ಬೇಕು. ಕಟಿಂಗ್ ನೋಡಿ ಬೇಬಿ, ಎಷ್ಟು ಚೆನ್ನಾಗಿ ಕಟಿಂಗ್. ಏನ್ ಬೇಬಿ, ಇನ್ನ ತಿರ್ಗಿಸಿ ನೋಡು ಬೇಬಿ, ಇದೇನ್ ಡಿಸೈನ್ ಬೇಬಿ. ಕಾಲ್ ಮಕ್ಕಳು, ನಿಂಗೆ ಇಷ್ಟ ಆಯ್ತಾ ಹೇರ್ ಕಟ್ಟು? ನಿಂಗೆ ಇಷ್ಟ ಆದ್ರೆ ಸಾಕಪ್ಪ. ಫ್ರೆಂಡ್ಸ್, ಬಬ್ಲು ರೆಡಿ, ಅವನ್ ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ಏನ್ ಸೂಪರ್ ಆಗಿದೆ. ಎದುರುಗೋ ಫುಲ್ ಸ್ಪೈಕ್ಸ್ ಎಲ್ಲ ಮಾಡ್ಕೊಂಡು ಹುಡುಗ ಮಿಂಚಿ. ಹಾಯ್, ಕ್ಯೂಟ್ ಕ್ಯೂಟ್. ನಿಂಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಗೊತ್ತಾ? ಗೊತ್ತಾ ನಿಂಗೆ? ಗೊತ್ತಿಲ್ವಾ? ನಿಂಗೆ ಎಷ್ಟೊಂದು ಜನ ಫ್ಯಾನ್ಸ್, ಎಲ್ರು ಬಬ್ಲು ಬಬ್ಲು ಅಂತ ಕೇಳ್ತಾ ಇರ್ತಾರೆ. ಎಲ್ರಿಗೂ ಹಾಯ್ ಮಾಡ್ಬಿಡು. ಸೊ ಫ್ರೆಂಡ್ಸ್, ಫೈನಲಿ ಪಾನಕ. ಅಯ್ಯೋ, ರೈಟ್ ಹ್ಯಾಂಡ್. ಥ್ಯಾಂಕ್ ಯು, ಸಖತ್ತಾಗಿದೆ. ಈ ಕಡೆ ನೋಡಿ ಫ್ರೆಂಡ್ಸ್, ಪುಜ್ಜಿ ಮಾಡು. ಇವ್ರ ಹೇರ್ ಸ್ಟೈಲ್ ನೋಡಿ, ಇವ್ರು ಎಕ್ಸ್ ಹಾಕೊಂಡ್ಬಿಡಿದಾರೆ, ಬಬ್ಲು ಅವ್ರು ಜೆಡ್ ಹಾಕೊಂಡಿದ್ದಾರೆ. ಹ್ಮ್,
ಇನ್ನ ಮಜ್ಜಿಗೆ ಕುಡಿತಾನೆ ಇದೀನಿ. ಸೊ ಫ್ರೆಂಡ್ಸ್, ಒಂದು ವಿಶೇಷ ನೋಡಿ, ಇದು ರಾಮ್ ಕೋಟಿ. ಓ ಮೈ ಗಾಡ್, ನಮ್ಮ ಆಂಟಿ ಬರ್ದಿರೋದು ಎಲ್ಲ. ಅಂದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಫೈನ್. ಎಷ್ಟು ಬರ್ದಿದ್ರು ನೋಡಿ. ಏನಂತ ಬರೀತಿ ಆಂಟಿ? ಶ್ರೀರಾಮ್ ಶ್ರೀರಾಮ್ ಅಂತ ಬರ್ದಿದ್ದಾರೆ. ಎಷ್ಟು ಸಲ ಬರ್ದಿದ್ದೆ ಅವಾಗ ನೀನು? 32 ಲಕ್ಷ. ಓ ಮೈ ಗಾಡ್, 32 ಲಕ್ಷ ಬರ್ದಿದಾರಂತೆ. ಸೊ ಇದು ಇದೆಷ್ಟನೇ ಬುಕ್ಕು? 28ನೇ ಬುಕ್ ಅಲ್ಲಿ 33 ಲಕ್ಷ ಬರ್ದಿದ್ಯಾ? ಇದು 25ನೇ ಬುಕ್ ಅಂತೆ. 32 ಲಕ್ಷ ಬರ್ದಿದ್ದಾರೆ ಫ್ರೆಂಡ್ಸ್. ಇನ್ನ 1 ಕೋಟಿ ರೀಚ್ ಆಗ್ಬೇಕು. ಸೂಪರ್. ಇತರ 1 ಕೋಟಿ ಬರ್ದು ಇದನ್ನ ಶ್ರೀರಾಮ್ ದೇವಸ್ಥಾನಕ್ಕೆ ಕೊಡ್ಬೇಕು ಅಂತ ಒಂದು ನಂಬಿಕೆ. ಸೊ ಈಗ ನಮ್ಮ ಆಂಟಿ 32 ಲಕ್ಷ ಬರ್ದಿದ್ದಾರೆ. ಇನ್ನ 1 ಕೋಟಿ ರೀಚ್ ಆಗಕ್ಕೆ ತುಂಬಾ ಟೈಮ್ ಇದೆ. ಬಟ್ ನೈಸ್. ನೀವು ಯಾರಾದ್ರು ಇದನ್ನ ಫಾಲೋ ಮಾಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಶ್ರೀರಾಮ್ ಅಂತಾನು ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ವಿಶೇಷವಾದ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ. ಇದನ್ನ ಯಾರು ಮಾಡ್ತಿದ್ದಾರೆ? ನಮ್ಮಣ್ಣ. ವಾವ್, ಕಲರ್ಫುಲ್ ಆಗಿದೆ. ಪೇಂಟ್ ಹೊಡೆದಿದ್ದೀನಿ, ನೀನ್ ಬಂದಿದ್ಯಾ ಅನ್ಬಿಟ್ಟು ಪೇಂಟ್ ಹೊಡೆದಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸಿಂಗರ್ ಬಂದ್ಬಿಟ್ಟು ಅವ್ರ ನಮ್ಮ ಮನೆಗೆ. ನೋಡಿ ಫ್ರೆಂಡ್ಸ್, ಇವತ್ತು ಬಬ್ಲು ಮತ್ತೆ ಬುಜ್ಜಿದ ಆನ್ಯುವಲ್ ಡೇ ಇದೆ. ಅದರಿಂದ 4 ಗಂಟೆಗೆ ಸ್ಕೂಲ್ ಹತ್ರ ಬರಬೇಕು ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಟೈಮು 3:40 ಆಯ್ತು. ಇಲ್ಲೇ ಎಲ್ಲ ಫುಲ್ಲು ಗಡಿ ಬಿಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಗೈಸ್, ಈಗ ಟೈಮ್ 4:00 ಆಗಿದೆ. ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಬಬ್ಲು ಸ್ಕೂಲಲ್ಲಿ ಆನ್ಯುವಲ್ ಡೇ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಆನ್ಯುವಲ್ ಡೇ ಇದು ಹಾಲು, ಇದು ನಿಸರ್ಗ ಲೇಔಟ್ ಅಲ್ಲಿ ಇರೋ ಹಾಲು. ಎದುರುಗಡೆ ದೇವಸ್ಥಾನ. ಸೊ ಬಬ್ಲು ಮತ್ತು ಬುಜ್ಜಿ ಆಲ್ರೆಡಿ ಸ್ಟೇಜ್ ಬ್ಯಾಕ್ ಸೈಡ್ ಹೋಗಿದ್ದಾರೆ. ಸೊ ನಾವೆಲ್ರಿಗೂ ವೇಯ್ಟಿಂಗ್. ನಾನು ಅಮ್ಮು ಬಂದ್ವಿ. ಅಮ್ಮು, ಹಾಯ್ ಫ್ರೆಂಡ್ಸ್. ಅಮ್ಮು ಫುಲ್ ಮಿಂಚಿಂಗ್. ಸೊ ಇನ್ನು ಎಷ್ಟು ಗಂಟೆಗೆ ಸ್ಟಾರ್ಟು? 4:30 ಅಂತ ಹೇಳ್ತಿದ್ರು. ಓ, ಕಿರಣ್ ಅವ್ರು ಬಂದರು. ಕಿರಣ್ ಕಿರಣ್ ಅರುಣ್ ಅವರು. ಅಮ್ಮ ಬರ್ತಾ ಇದ್ದಾರೆ. ಓಕೆ, ಅಮ್ಮ ಮತ್ತು ಆಂಟಿ ಬರ್ತಾ ಇದ್ದಾರಂತೆ. ಸೊ ಈಗ ಸ್ಟಾರ್ಟ್ ಆಗೋಕ್ಕೆ ಮೋಸ್ಟ್ಲಿ 5:50 ಹಂಗೆ ಹಾಕ್ಬೋದು. ಎಲ್ಲ ಮಕ್ಕಳು ತುಂಬ ಕ್ಯೂಟ್ ಆಗಿದ್ದಾರೆ ನೋಡೋದಕ್ಕೆ. ಸೊ ಯಾ, ಬನ್ನಿ. ಸ್ಟಾರ್ಟ್ ಆಗಿಲ್ಲ, ಇನ್ನೇನೀಗ ಸ್ಟಾರ್ಟ್ ಆಗಲಿದೆ. ಫ್ರೆಂಡ್ಸ್ ನೋಡ್ಬೋದು, ಬಬ್ಲು ರೆಡಿ ಇದ್ದಾರೆ. ಫುಲ್ಲು ಫೇರ್ ಆಗಿ ಸಕ್ಕತ್ತ ಕಾಣಿಸಿದ್ರೆ. ಬ್ಲಷ್ ಎಲ್ಲ ಹೊಟ್ಟೋಗ್ಬಿಡಿದೆ, ನಾನು ಮೇಕಪ್ ಮಾಡಿದ್ದೆ ಎಲ್ಲ ಹೋಗ್ಬಿಡಿದೆ. ಬುಜ್ಜಿ ಅಂತೂ ಎಲ್ಲೋ ಮುಂದೆ ಇದ್ದಾನೆ ಅವರ ಪೇರೆಂಟ್ಸ್ ಜೊತೆಗೆ, ಗೊತ್ತಿಲ್ಲ ಎಲ್ಲಿದ್ದಾರೋ. ಫ್ರೆಂಡ್ಸ್, ಈ ಪ್ಲೇಸೆಲ್ಲ ನನಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ಎಲ್ಲ ಲೈಕ್ ಜ್ಞಾಪಕ ಬರ್ತಿದೆ. ಏನಂದರೆ ಇದೇ ಸ್ಟೇಜ್ ಮೇಲೆ ನಾನು ಒಂದು 3-4 ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಅಂದರೆ ಭರತನಾಟ್ಯಂ ಬೇಸಿಕಲಿ ವಿತ್ ಡ್ರಾಮಾನು ಮಾಡ್ತಿದ್ವಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಸಿಗಬಡೆ ಎಲ್ಲ ಗ್ಯಾಪ್ನ ಬರ್ತಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಾವು ಇದೇ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಆ್ಯಂಡ್ ಈಗ ಆಡಿಯನ್ಸ್ ಆಗಿ ಬಬ್ಲು ಡ್ಯಾನ್ಸ್ ನೋಡ್ತಿದ್ದೀನಿ. ಸೊ ಯಾ, ಇಟ್ ವಾಸ್ ಎ ಗ್ರೇಟ್ ಗೋಲ್ಡನ್ ಮೆಮೊರೀಸ್.
ಬಟ್ ನಮ್ಮ ಸ್ಕೂಲ್ ಮೆಮೊರೀಸ್ ಅಂತ ಬಂದಾಗ ಯಪ್ಪ ದೇವ್ರೇ, ಕಿರಣ್ ವಾಸ್ ಲೈಕ್ ಟಾಪ್ ಡ್ಯಾನ್ಸರ್. ಅವ್ನ ನೋಡಿ ನಾನು ಸಿಕ್ಕಾಪಟ್ಟೆ ಡ್ಯಾನ್ಸ್ ಕಲ್ತಿದ್ದೀನಿ ಇಲ್ಲ ಅಂತಲ್ಲ, ಆ್ಯಕ್ಚುಲಿ ನಾನು ಅವ್ನ ನೋಡಿನೇ ಡ್ಯಾನ್ಸ್ ಕಲ್ತಿರೋದು. ಸಿಕ್ಕಾಪಟ್ಟೆ ಸಕ್ಕದಾಗ ಡ್ಯಾನ್ಸ್ ಮಾಡ್ತಿದ್ದೆ, ಸ್ಪೋರ್ಟ್ಸಲ್ಲಿದ್ವಿ, ಎಲ್ಲ ಪ್ರೈಸಸ್ ಇವತ್ತು ಆ್ಯನ್ಯುವಲ್ ಡೇಲಿ ತೊಗೊತಿದ್ವಿ. ಸೊ ಯಾ, ಟುಡೇ ಬಬ್ಲೂಸ್ ಆ್ಯನ್ಯುವಲ್ ಡೇ, ನೋಡೋಣ ಹೇಗಿರುತ್ತೆ ಅಂತ. ಆನ್ಯುವಲ್ ಡೇ ಇಂದ ನಾವು ವಾಪಸ್ ಬಂದಿದ್ದೀವಿ ಮನೆಗೆ. ಈಗ ಜಾತ್ರೆಗೆ ಹೋಗೋ ಟೈಮ್, ಬನ್ನರಘಟ್ಟ ಜಾತ್ರೆಗೆ ಹೋಗ್ತಿದ್ದೀವಿ ಎಲ್ರು. ಕೆ ಎನ್ ಟಿ ವ್ಲಾಗ್ಸ್ ಅವರು ಅವ್ರ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಹೋಗೋಣ ಜಾತ್ರೆಗೆ, ತೋರಿಸ್ತೀನಿ ಎಲ್ಲ ಏನೇನಿರುತ್ತೆ ಅಂತ. ಆಗಿದ್ದೀವಿ ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಜಾತ್ರೆ ರೋಡೇ ಇದು, ಮೇನ್ ರೋಡೇ ಜಾಮ್ ಆಗಿದೆ. ಬನ್ನರಘಟ್ಟ ಜಾತ್ರೆಗೆ ರೀಚ್ ಆಗಿದ್ದೀವಿ, ಸಿಕ್ಕಾಪಟ್ಟೆ ರಶ್ ಇದೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಜ ಐಡಿಯಾ ಇಲ್ಲ ದರ್ಶನ ಆಗುತ್ತೋ ಆಗಲ್ವೋ, ಯಾಕಂದ್ರೆ ಅಷ್ಟು ರಶ್ ಇದೆ. ಬಟ್ ನೋಡ್ತಾ ಇರ್ಬೋದು ಎಲ್ಲ ಕಡೆ ಫುಲ್ ಲೈಟಿಂಗ್ಸ್, ಕಲರ್ಫುಲ್. ಅಮ್ಮ ಇಲ್ಲಿ, ಬುಜ್ಜಿ ಇಲ್ಲಿ, ಎಲ್ಲ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಾದರೂ ಮಿಸ್ ಆಗ್ಬಿಡ್ತೀವಿ ಅಂತ. ಸಕ್ಕರಾಗಿದೆ.
ಅಷ್ಟು ಕಮ್ಮಿ ಆಗಿದೆ. ರಶ್ ಏನ್ ಕಡಿಮೆ ಆಗಿಲ್ಲ ಅಂದ್ರೆ ಅಂದ್ರೆ ದೇವಸ್ಥಾನದಲ್ಲಿ ಸಿಕ್ಕಾಪಡೆ ರಶ್ ಇದೆ ಅದಂತೂ ಕನ್ಫರ್ಮ್. ಬಟ್ ಈ ರೋಡ್ ಅಲ್ಲಿ ನಾವೇನು ಹೋಗ್ತಿದೀವಲ್ಲ ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಆಗಿದೆ. ಬಟ್ ಅಲ್ಲೆಲ್ಲ ಸಿಕ್ಕಾಪಡೆ ರಶ್ ಆಯ್ತು. ನಾವ್ ಆಲ್ಮೋಸ್ಟ್ ದೇವಸ್ಥಾನ ಹತ್ರ ರೀಚ್ ಆಗಿದೀವಿ. ಟೈರ್ಡ್ ಆಗಿದೆ ಫ್ರೆಂಡ್ಸ್. ಏನು ಕೊಡಿಸ್ತಾನೆ ಇಲ್ಲ ಇವರು ನನಗೆ. ಕೊಡಿಸಿ ಕೊಡಿಸಿ ಅಂದ್ರೆ ಎಷ್ಟೊಂದು ಐಟಮ್ಸ್ ಇದೆ. ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಇಲ್ಲ, ದರ್ಶನ ಆದ್ಮೇಲೆ ಕೇಳ್ತೀನಿ. ಎಲ್ಲಿಂದ ತರಲಿ ದುಡ್ಡು? ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬರ್ತಾ ಇದೀವಿ. ದರ್ಶನ ಅಂತೂ ಆಸ್ ಯೂಶುವಲ್ ಸೂಪರ್ ಆಗಿತ್ತು. ಸಕ್ಕತ್ತಾಗಾಯ್ತು ಸಕ್ಕತ್ತಾಗಾಯ್ತು. ಏನಂದ್ರೆ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ. ಆಕ್ಚುಲಿ ಏನಂದ್ರೆ ಈ ದೇವಸ್ಥಾನ ನೋಡ್ಬೇಕಾದ್ರೆ ನನಗೆ ಮಾಗಡಿನಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸ್ವಲ್ಪ ಆ ರೀತಿ ಅನ್ನಿಸ್ತು. ಚೆನ್ನಾಗಿದೆ, ದೇವರನ್ನು ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಅಲಂಕಾರ ಚೆನ್ನಾಗಿ ಮಾಡಿದ್ರು. ಅಂದರೆ ನಾನು ಇಲ್ಲಿ ಚಿಕ್ಕವಯಸ್ಸಿಂದನೂ ಬರ್ತಾ ಇದ್ದೀನಿ, ಅದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಸೊ ಖುಷಿ ಆಯಿತು. ಫ್ರೆಂಡ್ಸ್, ಇದು ಬೆಟ್ಟದ ಮೇಲಿರೋ ದೇವಸ್ಥಾನ. ಹೋಗೋದೋ ಇಲ್ಲೋ ಅಂತ ಇನ್ನೂ ಕನ್ಫ್ಯೂಷನಲ್ಲಿದ್ದೀವಿ. ಯಾಕಂದರೆ ಟೈಮ್ 10 o'clock ಟೈಮ್ 10 o'clock ಆಗಿದೆ. ಎಕ್ಸಾಕ್ಟಾಗಿ 10 o'clock. ಬಟ್ ಮೇಲ್ಗಡೆ ಹತ್ತಕ್ಕೆ ಸ್ಟ್ರೆಂತ್ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅಲ್ಲಿಂದ ಇಲ್ಲಿ ನಡ್ಕೊಂಬಂದಿರೋದು, ಸಿಕ್ಕಾಪಡೆ ಟೈರ್ಡ್ ಆಗ್ಬಿಟ್ಟಿದೀವಿ. ನೋಡೋಣ. ಇದೇ ಊರುಗಳ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಹಾಕೊಂಡು ಮಲ್ಕೊಂಡ್ಬಿಡ್ತಾ ಇದೀವಿ ನಾವು. ಏನ್ ಮಾಡ್ತಿದ್ರು ನಿಮ್ಮ ಊರಲ್ಲಿ? ಊರುಗಳ ಕಡೆ ಆಗಿದೆ, ಮಲ್ಕೊಂಡ್ಬಿಡ್ತಾ ಇದ್ವಿ ಆರಾಮಾಗಿ. ಇಲ್ಲೂ ಹಾಗೆ ಮಾಡ್ತಾರೆ, ಸ್ವಲ್ಪ ನೈಟ್ ಹಾಕ್ಬೇಕು. ಬಟ್ ಇದು ದೇವಸ್ಥಾನ ಬ್ಯಾಕ್ ಸೈಡ್ ಆಗಿರೋದ್ರಿಂದ ಯಾರು ಇಲ್ಲಿ ಮಲ್ಗಲ್ಲ, ಅವ್ರವ್ರ ಮನೆಗಳ ಹತ್ರ ಮಲ್ಕೊಂತಾರೆ. ಚೆನ್ನಾಗಿರುತ್ತೆ ಒಂಥರ ಜಾತ್ರೆ ಅನ್ನೋದೇ ಒಂಥರ. ಸೊ ಇದು ಮನ್ನಾರ್ಘಟ್ಟ ಜಾತ್ರೆ. ಇವಾಗ ಏನು ಮಾರ್ಚ್ ಅಲ್ವಾ, ಅಲ್ಲ ಏಪ್ರಿಲ್, ಏಪ್ರಿಲ್ ಸ್ಟಾರ್ಟ್ ಆಯ್ತು. ಸೊ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ, ಇನ್ನೊಂದು ಬ್ಲಾಗ್ ಬರುತ್ತೆ ನಮ್ಮೂರ್ದು. ನಮ್ಮೂರ್ ಜಾತ್ರೆ ಅವ್ರನ್ನವ್ರ ಊರ್ ಜಾತ್ರೆ, ಅದಿನ್ನ ಸ್ಪೆಷಲ್ ಆಗಿರುತ್ತೆ. ಅವತ್ತಿನ ದಿನ ನಮ್ಮದು ಕೆಂಡಾ ತುಳಿಯೋ ಕಾರ್ಯಕ್ರಮ ಇದೆ. ಇದು 3rd year ನಾವು ಮಾಡ್ತಿರೋದು. ಬ್ಲಾಗ್ ಅಂತ ಇದುವರೆಗೂ ಯಾವುದು ಮಾಡಿಲ್ಲ, ವಿಡಿಯೋಸ್ ಮಾಡಿದೀವಿ ಬಟ್ ಬ್ಲಾಗ್ ಅಂತ ಮಾಡಿಲ್ಲ. ವೆರಿ ಸೂನ್ ಯು ವಿಲ್ ಗೆಟ್ ಅವರ್ ವಿಲೇಜ್ ಫೆಸ್ಟಿವಲ್ ಬ್ಲಾಗ್. ಶೋರ್ ವಿಲ್ ಡೂ ಇಟ್. ಓಕೆ, ಅದನ್ನು ಮಾಡೋಣ. ಸಾರಿ, ಇಟ್ಸ್ ಓಕೆ. ಎಲ್ಲಿ ಎಲ್ಲರು ಬನ್ನಿ, ಕಿರಣ್ ಮೇಲೆ ಹೋಗೋಣ. ಮೇಲೆ ಹತ್ತದ ಇಷ್ಟೊಂದು ಹತ್ಬೇಕಾ? ಇನ್ನೇನು, ಏನೇನು ಫಸ್ಟ್ ಟೈಮ್ ಕೇಳ್ತಿದ್ಯಾ? ನೀನು ಯಾವ್ದಾದ್ರು ಹೋಗಿದ್ಯಾ ಮೇಲ್ಗಡೆ? ಫ್ರೆಂಡ್ಸ್, ಇನ್ನೊಂದು ಇದು ನಮ್ಮ ಏರಿಯಾ, ನಾವು ಹುಟ್ಟಿ ಬೆಳೆದಿರೋ ಊರಾಗಿದ್ರು ಇಲ್ಲಿ ಅಷ್ಟು ಬಂದಿಲ್ಲ ನಾವು. ಅಂದ್ರೆ ನಾನು ಇಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕೆ ಒಂದು 2 ಸಲ ಹೋಗಿರ್ಬೋದು ಅಷ್ಟೇ. ಈಗ ಹೋದ್ರೆ 3ನೇ ಸಲನೋ 4ನೇ ಸಲನೋ. ಬಟ್ ಈ ಕೆಳಗಡೆ ಇರೋ ದೇವಸ್ಥಾನಕ್ಕೆ ನಾನು 1 ಸಲ ಬಂದಿದ್ದೀನಿ ಇಲ್ಲ ಅಂತಲ್ಲ. ಇದು ನಾನು ಅರುಣ್ ಸೆಕೆಂಡ್ ಟೈಮ್ ಬರ್ತಿರೋದು. ನೀನ್ ಫಸ್ಟ್ ಟೈಮಾ? ಇನ್ಮೇಲೆ ಹತ್ಕೊಂಡು ಹಿಂಗ್ ಬರ್ಬೇಕು. ಆಂಟಿ, ನೀನೇ ಸಲ ಬಂದಿದ್ಯಾ? ಅಂದ್ರೆ ಬೆಳಗ್ಗೆ ಹತ್ತದ್ ಸಿಕ್ಕಾಪಡೆ ಕಷ್ಟ, ಯಾಕಂದ್ರೆ ಸಿಕ್ಕಾಪಡೆ ಬಿಸಿಲು ಇರುತ್ತೆ. ಈಗ ನೈಟು ರಶ್ ಇಸ್ ಫೈನ್ ಅಂಡ್ ಸುಸ್ತಾಗ್ತಿದೆ ಅಷ್ಟೇ. ಸೊ ಫ್ರೆಂಡ್ಸ್, ಹತ್ತೇ ಬಿಡೋಣ ಅಂತ ಡಿಸೈಡ್ ಮಾಡಿ ಹತ್ತಾ ಇದೀವಿ. ಲೆಟ್ಸ್ ಗೋ ಫ್ರೆಂಡ್ಸ್. ನೈಟ್ ವ್ಯೂ ಸಖತ್ತಾಗಿದೆ. ಆಲ್ಮೋಸ್ಟ್ ಎಷ್ಟು ಸ್ಟೆಪ್ಸ್ ಆಯ್ತು ಇಲ್ಲಿವರೆಗೂ? 75th ಸ್ಟೆಪ್ ಅಲ್ಲಿ ಇದ್ದೀವಿ. ಇನ್ನ ಹಿಂಗ್ ಹೋಗಿ ಹಂಗ ಹೋಗ್ಬೇಕು ಫ್ರೆಂಡ್ಸ್. ಕಂಟಿನ್ಯೂ ಮಾಡೋಣ. ಬಟ್ ಈ ಕಡೆ ವ್ಯೂ ನೋಡಿ, ಏನ್ ಸೂಪರ್ ಆಗಿದೆ. ಪ್ಲೇ ಏರಿಯಾ ಅಲ್ಲಿದೆ, ಜೈಂಟ್ ವೀಲ್. ಅಲ್ಲಿಗೆ ಹೋಗ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ಮಕ್ಕಳಿದ್ದಾರೆ, ಎಲ್ಲರಿಗೂ ಆಟ ಆಡ್ಸೋಣ ಅಂತ. ಓ ಮೈ ಗಾಡ್, ಬುಜ್ಜಿ, ಆರ್ ಯು ಟೈರ್ಡ್? ನೋ ನೋ.
ಎಸ್ ಬುಜ್ಜಿ ಸ್ಟ್ರಾಂಗ್. ಎಷ್ಟು 134 ಸ್ಟೆಪ್ ಮುಗ್ದಿದೆ. ಸೊ ಅಲ್ಲಿದೆ ದೇವಸ್ಥಾನ ನೋಡಿ. ಓ ಮೈ ಗಾಡ್, 133 ವ್ಯೂ ನೋಡ್ತೀರಾ ಹೇಗಿದೆ ಅಂತ ನೋಡಿ ಹೇಗಿದೆ ನೋಡಿ. ಫುಲ್ ಬನ್ನಾರ್ಘಟ್ಟ ಕಾಣಿಸ್ತಿದೆ, ಸಕ್ಕತ್ತಾಗಿದೆ ನೈಟ್ ನೋಡ್ಲಿಕ್ಕೆ. ಫ್ರೆಂಡ್ಸ್ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನ ಹತ್ಕೊಂಬರೋದಕ್ಕೆ ಎಷ್ಟು ಸ್ಟೆಪ್ಸ್ ಇದೆ ಅಂದರೆ 169 ರೈಟ್. ಹತ್ಕೊಂಬರೋಷ್ಟು ಸುಸ್ತಾಗೋಯ್ತು, ಬಟ್ ಸೀರಿಯಸ್ಲಿ ಯಾ ಸೊ ಸಂಗೀತಾಗೆ ಸುಸ್ತಾಗಿದೆ, ಬಟ್ ನನಗೆ ಅಷ್ಟು ಆಗಿಲ್ಲ. ಬಿಕಾಸ್ ಯಾಕಂದರೆ ನಾನು ಲೈಕ್ ಎವ್ರಿ ಇಯರ್ ತಿರುಪತಿ ಬೆಟ್ಟ ಆಯಿತು, ಆ್ಯಂಡ್ ನಮ್ಮೂರಲ್ಲಿರೋ ನರಸಿಂಹಸ್ವಾಮಿ ಟೆಂಪಲ್ ಅದು 1305 ಮೆಟ್ಲಿದೆ, ಆ್ಯಂಡ್ ಅದು ತುಂಬ ಸ್ಟೀಪ್ ಇದೆ ಆ ಬೆಟ್ಟ ಎಲ್ಲ. ವರ್ಷ ವರ್ಷ ಹತ್ತಿ ಹತ್ತಿ ಅಭ್ಯಾಸ ಇದೆ, ಸೊ ಅದರಿಂದ ನನಗೆ ಅಷ್ಟು ಟೈರ್ಡ್ ಅಂತ ಏನು ಅನಿಸಿಲ್ಲ. ಬಟ್ ಯಾ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಟೈರ್ಡ್ ಅನಿಸುತ್ತೆ. ಯಾ ಟ್ರೂ, ನನಗೆ ಅಷ್ಟು ಅಭ್ಯಾಸ ಇಲ್ಲ ಸೊ ನನಗೆ ಸುಸ್ತಾಗ್ತದೆ. ಬಟ್ ಲುಕ್ ಅಟ್ ದ ವ್ಯೂ ಯಾ, ಓ ಮೈ ಗಾಡ್ ಲುಕ್ ಅಟ್ ದಟ್ ಕ್ರೇಜಿ. ನಾವು ಈ ತರ ಆಟಾಡ್ತಾ ನಮ್ಮ ಸ್ಕೂಲಲ್ಲಿ ಕಾರಿಡೋರ್ಸ್ ಇರುತ್ತಲ್ಲ, ಆಲ್ ಚೈಲ್ಡ್ಹುಡ್ ಮೆಮೊರೀಸ್ ಇವಾಗ ಬರ್ತಾ ಇದೆ. ಮತ್ತೆ ಅದೇ ತರ ಸುಮ್ನೆ ಮಾಡ್ತಾ ಇದೀವಿ ಅಷ್ಟೇ, ಇವಾಗ ಎಲ್ಲೂ ಆ ತರ ಮಾಡಕ್ ಹೋಗಲ್ಲ, ಮಾಡಕ್ ಹೋದ್ರೆ ಮಕ್ಕುಗಿತಾರೆ. ಅದಕ್ಕೆ ಈ ತರ ಗ್ಯಾಪ್ ಅಲ್ಲಿ ಯಾವಾಗ ಒಂದ್ಸರಿ ಮಾಡ್ಬಿಡ್ಬೇಕು. ಅಲ್ಲ ಆಕ್ಚುಲಿ ಮಕ್ಕಕ್ಕೆಲ್ಲ ಹೋಗಿಯಲ್ಲ, ಈ ತರ ಏನನ್ನ ಮಾಡಕ್ ಹೋದ್ರೆ ಮುಂದೆ ಒಂದ್ ಕ್ವೆಶನ್ ಬರೋದು. ಕಾಲ್ ಎಡೋಗ್ಬಿಟ್ಲು. ಸೊ ನಮ್ ಬಾವರ್ ಏನೋ ಹೇಳಕ್ ಬಂದ್ರು, ಇವಳು ಎಡ್ವಿಟ್ ನೋಡ್ಬಿಟ್ಟು ಮರ್ತಿ ಹೋಗ್ಬಿಟ್ರು ಪಾಪ. ನೋಡಿ ಫ್ರೆಂಡ್ಸ್, ಚಿಕ್ಕ ಮಗು ತರ ಹತ್ ಕುತ್ಕೊಂಡ್ಬಿಟ್ಟವಳೆ. ನಾನು ವಿಡಿಯೋ ಮಾಡ್ಕೊಂಡು ಮಾತಾಡ್ತಾ ಇದ್ದೆ, ಮುಂದೆ ನೋಡಿಲ್ಲ, ಸೊ ಸಡನ್ ಆಗಿ ಎಡ್ಬಿಟ್ಟೆ. ಸ್ವಲ್ಪ ಏಟಾಯ್ತು ಕಾಲು, ಏನಾಗಿಲ್ಲ, ಕಾಲು ಸ್ವಲ್ಪ ನೋವ್ತಾ ಇದೆ ಅಷ್ಟೇ. ಚಪ್ಪಲಿ ಬೇರೆ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಬಿಟ್ಟಿಲ್ಲ, ಯಾವ ನನ್ನ ಚಪ್ಪಲಿ ಬಿಟ್ಟರೆ ಎರಡು ಹೊಸ ಕ್ರಾಕ್ಸ್ ಬೇರೆ, 4,000 ಹೋಗಿ ಹೋಗುತ್ತ. ಆಮೇಲೆ ಬನ್ನಿ ಬನ್ನಿ ನೋಡೋಣ. ಬಟ್ ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ದು ಅಂದ್ರೆ ಒಳ್ಳೇದು ಅಂತ ಹೇಳಿ. 500 ರೂಪಾಯಿ ಚಪ್ಪಲಿ, ಅದು 500 ರೂಪಾಯಿ ಚಪ್ಪಲಿ. ಇದೆಷ್ಟು ನನ್ ಬರ್ತ್ಡೇ ಗಿಫ್ಟ್ ಕೊಟ್ಟಿ ಚಪ್ಪಲಿ, ಇವತ್ತೆ ಫಸ್ಟ್ ಟೈಮ್ ಹಾಕೋ ಮುಂದೆ. ಏ ಇಲ್ಲ ಅಲ್ಲೇ ಇರುತ್ತೆ ನಡಿರೋ.
ವಿನ್ ಆಗಿರೋದು ಪಾರ್ಲೆ ಜಿ ಬಿಸ್ಕೆಟ್ ಅಷ್ಟೇ. ಲಾಸ್ ಏನಾಯ್ತು? ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ. ಅಂದ್ರೆ ಇನ್ನೊಂದು ಇನ್ನೊಂದು ಕವರಲ್ಲಿ ಎರಡು ಫ್ರೆಂಡ್ಸ್ ಜಾತ್ರೆಗೆ ಬಂದಿದ್ದಕ್ಕೆ ಇದೊಂದೇ ತಗೊಂಡಿರೋದು ನಾನು. ತಗೊಂಡಿರೋದಂದ್ರೆ ಗೆದ್ದಿದ್ದು ಗೆದ್ದಿದ್ದು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ ಎಲ್ಲರು. ಇಲ್ಲಿಗೆ ಮುಗೀತು. ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಎಲ್ಲ ಕಂಟಿನ್ಯೂ ಮಾಡ್ತಾರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇನ್ನ ಮೋರ್ ಆಫ್ ವಿಡಿಯೋಸ್ ವ್ಲಾಗ್ಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅರ್ಸನ್ ವ್ಲಾಗ್ಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಆಸ್ ಆಲ್ವೇಸ್. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್. ಬಾಯ್. ಗುಡ್ ನೈಟ್.